ಈ ಪ್ರಯೋಗದಲ್ಲಿ ಒಂದು ಹಳೆ ವೃತ್ತಪತ್ರದ ಅರ್ಧಪುಟದಿಂದ ಕೋನುಗಳನ್ನು ಅಳೆಯುವ ಪ್ರೊಟ್ರಾಕ್ಟರನ್ನು ಮಾಡುವ. ಅರ್ಧಪುಟದ ಅಳತೆ 34.5 ಸೆಂಟಿಮೀಟರ್ ಹಾಗೂ 27 ಸೆಂಟಿಮೀಟರ್ ದಪ್ಪಿಷ್ಟಿರುತ್ತದೆ. ಮೊದಲು ಕರ್ಣರೇಷೆಗುಂಟ ಇದನ್ನು ಮಡಿಸಿದೆ. ಇದರ ಮೂಲೆ ತುದಿ ಇಬ್ಭಾಗವಾಗಿದೆ. ಕೋನ ಮಾಪಕದಿಂದ ಅಳೆದಾಗ ಒಂದು ಕೋನ 38° ಹಾಗೂ ಇನ್ನೊಂದು 90° × 38 52°ದಷ್ಟಿರುತ್ತದೆ. ವಿರುದ್ಧ ಬದಿಯ ಕೋನಗಳು 52° ಹಾಗೂ 38°ಗಳಾಗಿರುತ್ತವೆ. ಈಗ 38°ವನ್ನು ಅರ್ಧದಲ್ಲಿ ಮಡಿಚಿ. ಅರ್ಧದಲ್ಲಿ ಮಡಿಸಿದಾಗ 19° ಹಾಗೂ ಇನ್ನು ಅರ್ಧವನ್ನು ಮಡಿಸಿದಾಗ 26° ದೊರೆಯುತ್ತದೆ. ಇದು 90° ತುದಿ ಹಾಗೂ ಅದರ ಎದುರಿಗೆ 90° × 26 ಎಂದರೆ 64°. ಎರಡನೇ ಬದಿಗೂ 90° × 19 ಎಂದರೆ 71°. ಈ ಕಾಗದವನ್ನು ತೆರೆದಾಗ 64° ಎರಡು ಪಟ್ಟು ಎಂದರೆ 128° ಕೂಡ ದೊರೆಯುತ್ತದೆ. ಎಪ್ಪತ್ತೊಂದರ ಕೆಳಗೆ ಗೆರೆ ಹೊಡೆದು ಕಾಗದ ಬಿಚ್ಚಿದಾಗ 142° ಹಾಗೂ ಅದರ ಕೆಳಗೆ 180° × 142 ಎಂದರೆ 38° ಹಾಗೂ ಇನ್ನೊಂದು ಬದಿಗೆ 180° × 158 ಎಂದರೆ 52°. ಈ ರೀತಿಯಾಗಿ ನಿಮಗೆ ಅಳತೆಗಳು ದೊರೆಯುತ್ತವೆ. ಇಲ್ಲಿ ಇದು 142°, 38 ಹಾಗೂ ಇದು 128°, 32 ಈ ರೀತಿಯಾಗಿ ನಿಮಗೆ ಇಲ್ಲಿ ಕೋನುಗಳು ದೊರೆಯುತ್ತವೆ. ಇಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಕೋನುಗಳನ್ನು ಅಂಶ ಮಾಪಕದಂತೆ ಗುರುತಿಸಬಹುದು. ಮೇಲ್ತುದಿಯಲ್ಲಿ 26° ಹಾಗೂ 19° 7° ಕೋನ ದೊರೆಯುವುದು. 26° ಹಾಗೂ 52° ತುದಿಯನ್ನು ಕಾಗದ ಮಡಿಸಿದಾಗ 12° ಕೋನ ದೊರೆಯುವುದು. ಇಲ್ಲಿ ಈಗ 12° ಕೋನವನ್ನು ನೀವು ಕಾಣಬಹುದು. ವೃತ್ತಪತ್ರವನ್ನು ಮಡಿಸಿ ಕೋನುಗಳನ್ನು ನಿರ್ದೇಶಿಸಬಹುದು. ಈ ಮಗ್ಗಲಿನ ಪಟ್ಟಿಯಲ್ಲಿ ಎಷ್ಟು ಕೋನುಗಳು ಎಂಬುದನ್ನು ತೋರಿಸಿದೆ. ಇಲ್ಲಿ ಇದು ವೃತ್ತಪತ್ರವನ್ನು ಮಡಿಸಿದಾಗ ದೊರೆತ ನಮ್ಮ ಕೋನಗಳು 9, 26, 52, 85 ಈ ರೀತಿಯಾಗಿ ನಿಮಗೆ ಕೋನುಗಳು ದೊರೆತಿವೆ. ಈಗ ಇದರ ಒಂದು ಪಟ್ಟಿಯನ್ನು ನಾವು ಮಗ್ಗಲಲ್ಲಿ ತೋರಿಸುತ್ತೇವೆ. ಇಲ್ಲಿ 7, 12,